ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ಚಿಕ್ಕ ದೊಡ್ಡ ಪ್ರೇಕ್ಷಕರೆಲ್ರಿಗೂ ನನ್ನ ವಿಜ್ಞಾಪನೆಗಳು. ಇದು ಕತೆ ಮಾತ್ರನೇ. ಇದರಲ್ಲಿ ಹೇಳ್ತಾ ಇರೋ ತೋರಿಸ್ತಾ ಇರುವಂತ ದೆವ್ವಗಳು ಮಂತ್ರಗಳು ಬರೀ ಎಲ್ಲವೂ ಕಾಲ್ಪನಿಕ. ನಿಜ ಜೀವನದಲ್ಲಿ ದೆವ್ವಗಳು ಇರುತ್ತವೆ ಅಂತ ನಿಮ್ಮನ್ನ ನಂಬಿಸೋದು ನಮ್ಮ ಉದ್ದೇಶ ಅಲ್ಲ. ಸುಭದ್ರಪುರ ಅನ್ನೋ ಈ ಊರಲ್ಲಿ ಕತ್ಲಾದ್ಮೇಲೆ ಎಲ್ರೂ ನಿದ್ದೆಗೆ ಜಾರಿದ್ಮೇಲೆ ಇದ್ದಕ್ಕಿದ್ದ ಹಾಗೆ ಹೆಂಗಸರ ಕೊರಳಲ್ಲಿ ತಾಳಿಬಿಟ್ಟು ಕಾಲಲ್ಲಿದ್ದ ಕಾಲುಂಗ್ರನ ಯಾರೋ ಅದೃಶ್ಯ ರೂಪದಲ್ಲಿ ಬಂದು ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ. ತಾಳಿಬೊಟ್ಟು ಕಾಲುಂಗ್ರನ ತಗೊಂಡು ಹೋಗ್ತಾ ಇರೋ ಕಳ್ಳನ್ನ ಹಿಡಿಬೇಕು ಅಂತ ಹಳ್ಳಿಯವರೆಲ್ಲ ಎಷ್ಟೋ ಪ್ರಯತ್ನ ಪಟ್ರು, ಆದರೆ ಲಾಭ ಇಲ್ಲದೆ ಹೋಗುತ್ತೆ. ಕನಿಷ್ಠ ಪಕ್ಷ ಆ ಕಳ್ಳ ಯಾರು ಅಂತ ಕೂಡ ಕಂಡಿಡಿಯಕ್ಕಾಗಲಿಲ್ಲ. ಆ ಗ್ರಾಮಕ್ಕೆ ಸೇರಿದಂಥ ಗೋಪಾಲರಾವ್ ಅನ್ನೋ ವ್ಯಕ್ತಿ ತುಂಬ ಒಳ್ಳೆಯವನು, ಶ್ರೀಮಂತ. ಗೋಪಾಲರಾವ್ಗೆ ಇಬ್ರು ಮಕ್ಕಳು, ಅವಳಿ ಜವಳಿ, ಗಂಗಾ ಮಂಗ. ಇಲ್ಲದೆ ಹೋದರೆ ಮಂಗ ಚಿಕ್ಕ ವಯಸ್ಸಲ್ಲಿ ಕಳೆದು ಹೋಗಿದ್ಲು. ಆಟ ಆಡ್ತಿರುವಾಗ ಯಾರೋ ಗಾಳಿಯಲ್ಲಿ ಹಾರ್ಕೊಂಡು ಬಂದು ಮಂಗನ ಕರ್ಕೊಂಡು ಹೋದ್ರು ಅಂತ ಗಂಗಾ ಹೇಳಿದ್ಲು. ಆದರೆ ಆಗ ಗಂಗಾ ಚಿಕ್ಕ ಹುಡುಗಿಯಾಗಿರೋದ್ರಿಂದ ಅವಳು ಹೇಳ್ತಿರೋ ಮಾತು ಯಾರೂ ಕೇಳಿಸ್ಕೊಳ್ಳಲ್ಲ. ಮಂಗನಿಗೋಸ್ಕರ ಎಷ್ಟೇ ಹುಡುಕಿದ್ರೂ ಯಾರಿಗೂ ಕೂಡ ಸಿಗ್ಲಿಲ್ಲ. ಸ್ವಲ್ಪ ದಿನಕ್ಕೆ ಗೋಪಾಲರಾವ್ ಹೆಂಡತಿ ಸುಧಾ ಮಗಳ ಮೇಲೆ ಆಸೆಯಿಂದ ಸತ್ತೋಗ್ತಾಳೆ. ಗೋಪಾಲರಾವ್ ಊರವ್ರ ಜೊತೆ ಎಷ್ಟೇ ಪ್ರಯತ್ನ ಪಟ್ರು ಆ ಅದೃಶ್ಯ ಕಳ್ಳನ್ನ ಹಿಡಿಯಕ್ಕಾಗ್ಲಿಲ್ಲ. ಅದಕ್ಕೆ ಹೇಗಾದ್ರೂ ಊರಲ್ಲಾಗ್ತಿರೋ ಕಳ್ಳತನಗಳನ್ನ ನಿಲ್ಸೋದಕ್ಕೆ ಜಮೀನ್ದಾರರ ಸಹಾಯ ತಗೋಬೇಕು ಅಂತ ಗ್ರಾಮದಲ್ಲಿ ಆಗ್ತಾ ಇರೋ ಈ ಕಳ್ಳತನದ ಬಗ್ಗೆ ಬೇಗ ಜಮೀನ್ದಾರ ಹತ್ರ ಹೇಳ್ಬೇಕು, ಸಹಾಯ ಕೇಳ್ಬೇಕು. ಹಾಗನ್ಕೊಂಡು ಪಟ್ಟಣಕ್ಕೆ ಹೋಗಿ ಜಮೀನ್ದಾರ ಮನೆಗೆ ಹೋಗಿ, ಜಮೀನ್ದಾರ ಅವರೇ, ಅಕ್ಕಪಕ್ಕ ಗ್ರಾಮದ ಪರಿಸ್ಥಿತಿ ಸರಿ ಇಲ್ಲ, ರಾತ್ರಿ ಆದ್ರೆ ಸಾಕು ಎಲ್ಲರೂ ಭಯದಿಂದ ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಅದಕ್ಕೆ ಕಾರಣ ರಾತ್ರಿ ಸಮಯದಲ್ಲಿ ಹೆಣ್ಮಕ್ಳ ಮಂಗಳಸೂತ್ರ, ಕಾಲುಂಗ್ರ ಕದಿಯೋದು ಕಳ್ಳ್ರ ಅಥವಾ ದೆವ್ವನಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕಣ್ಣಿಡಕ್ ಆಗ್ತಾ ಇಲ್ಲ. ನೀವೇ ಏನಾದ್ರೂ ಮಾಡ್ಬೇಕು ಜಮೀನ್ದಾರೆ. ಆ ರೀತಿ ಜಮೀನ್ದಾರರಿಗೆ ಊರಲ್ಲಿ ನಡೀತಾ ಇದ್ದ ಕಳ್ತನಗಳ ಬಗ್ಗೆ ವಿವರಗಳನ್ನ ಹೇಳ್ತಾನೆ. ನನ್ನ ಅಧೀನದಲ್ಲಿರೋ ಜಾಗದಲ್ಲಿ ಕಳ್ತನ ಮಾಡೋಕೆ ಧೈರ್ಯನ? ಹೇಗಾದ್ರ ಅವ್ರನ್ನ ಹಿಡಿತೀನಿ. ನಿನ್ ಜೊತೆಗೆ 10 ಕಾವಲ್ಗಾರರನ್ನ ನಾನು ಕಳಿಸ್ತೀನಿ. ಅವರಿಗೆ ನಿಮ್ಮ ಸುತ್ತಮುತ್ತ ನಡೆಯೋ ಕಳ್ತನದ ಬಗ್ಗೆ ವಿವರವಾಗಿ ಹೇಳಿ ಏನ್ ಮಾಡ್ಬೇಕು ಅಂತ ಅರ್ಥ ಮಾಡಿಸೋ. ತುಂಬಾ ಸಂತೋಷ ಜಮೀನ್ದಾರ್ರೆ, ನಿಮ್ಮ ಸಹಾಯವನ್ನು ನಾನು ಮರೆಯೋದಿಲ್ಲ. ಸರಿ ಸರಿ, ಇವನ್ನ ಕರ್ಕೊಂಡು ನಿಮ್ಮ ಗ್ರಾಮಕ್ಕೆ ಹೋಗಿ, ಇಲ್ಲಾಂದ್ರೆ ರಾತ್ರಿ ಆಗುತ್ತೆ. ಗೋಪಾಲರಾವ್ ಆ 10 ಜನನ ಕರ್ಕೊಂಡು ಸುಭದ್ರಪುರಕ್ಕೆ ಹೊರಟ್ರು. ಕತ್ಲಾಗೋದಕ್ಕೂ ಮುಂಚೆ ಅವರು ಆ ಗ್ರಾಮಕ್ಕೆ ಸೇರಿಕೊಂಡು ಆ ಕಾವಲ್ಕಾಯವ್ರಿಗೆ ನಡೆದ ಕಳ್ತನದ ಬಗ್ಗೆ ಎಲ್ಲ ಹೇಳಿ ಹುಷಾರಾಗಿ ಕಾವಲ್ಕಾಯಿರಿ ಅಂತ ಹೇಳಿ ಊರಿನ 4 ದಿಕ್ಕುಗಳಲ್ಲಿ ಕಾವಲಿರಬೇಕು ಅಂತ ಹೇಳಿ ಗೋಪಾಲರಾವ್ ಮನೆಗೆ ಹೊರಟೋಗ್ತಾನೆ. ಅರ್ಧರಾತ್ರಿ ಆಗುತ್ತೆ. ಊರಲ್ಲೆಲ್ಲರೂ ಗಾಢ ನಿದ್ರೆಯಲ್ಲಿದ್ರು. ಊರೆಲ್ಲ ನಿರ್ಮಾನುಷ್ಯವಾಗಿತ್ತು. ಗೋಪಾಲರಾವ್ ಕೂಡ ಗಾಢ ನಿದ್ರೆಯಲ್ಲಿದ್ರು. ಕಾವಲ್ಗಾರರು ಊರಲ್ಲಿ 4 ದಿಕ್ಕುಗಳಲ್ಲಿ ಕಾವಲ್ಕಾಯ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಗೋಪಾಲರಾವ್ ಮನೆಯಲ್ಲಿ ಒಂದು ನೆರಳಿನ ಆಕಾರ ಬಂದು ಸುಧಾ ಫೋಟೋಲಿದ್ದ ಮಂಗಳಸೂತ್ರವನ್ನ ತಗೊಂಡು ಹೋಗ್ತಾ ಇತ್ತು. ಗಾಳಿಯಲ್ಲಿ ಮಂಗಳಸೂತ್ರ ತೇಳ್ತಾ ಕಾವಲ್ಗಾರರ ಮಧ್ಯದಿಂದನೇ ಹೊರಟೋಗ್ತಾ ಇತ್ತು. ಆದ್ರೆ ಯಾರೂ ಅದನ್ನ ಗಮನಿಸ್ಲೇ ಇಲ್ಲ. ಹಾಗೆ ಊರ್ನ ಅನ್ಕೊಂಡಿದ್ದ ಕಾಡಿನ ಕಡೆಗೆ ಹೊರಟೋಗುತ್ತೆ ಮಂಗಳಸೂತ್ರ. ಬೆಳಗಾಯ್ತು. ಗೋಪಾಲರಾವ್ ಮಗಳು ಗಂಗಾ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಫೋಟೋಗೆ ತನ್ನ ತಾಯಿ ಜ್ಞಾಪಕಾರ್ಥವಾಗಿ ಇಟ್ಕೊಂಡಂತ ಮಂಗಳಸೂತ್ರ ಇಲ್ಲದೆ ಇರೋದಕ್ಕೆ ಮನೆ ಎಲ್ಲ ಹುಡುಕ್ತಾಳೆ. ಆದ್ರೆ ಎಲ್ಲೂ ಸಿಗೋದಿಲ್ಲ. ಆ ಅದೃಶ್ಯ ಕಳ್ಳ ತನ್ನ ತಾಯಿ ತಾಳಿಬೊಟ್ಟನ್ನು ತಗೊಂಡು ಹೋದ ಅಂತ ಅರ್ಥ ಮಾಡ್ಕೊಳ್ತು. ನಮ್ಮಮ್ಮನ ನೆನಪನ್ನ ದೂರ ಮಾಡ್ದ ಆ ಕಳ್ಳನ್ನ ನಾನು ಬಿಡಲ್ಲ,
ಆ ಕಳ್ಳನ ಹೇಗಾದ್ರೂ ಆಗ್ಲಿ ಹಿಡೀತೀನಿ. ಹೇಗಾದ್ರೂ ತಾಳಿಬಿಟ್ಟು ಕಾಲುಂಗ್ರ ಕದೀತಾ ಇರುವಂತ ಕಳ್ಳನ ಹಿಡಿಬೇಕು ಅಂತ ಗಂಗಾ ಒಂದು ಉಪಾಯ ಮಾಡ್ತಾಳೆ. ಮಾರನೇ ದಿನ ಸಾಯಂಕಾಲ ಕತ್ಲಾಗೋದಕ್ಕೂ ಮುಂಚೆ ಗಂಗಾ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕೆಂಪು ಬಣ್ಣ ಸ್ವಲ್ಪ ಎಕ್ಕದ ಹಾಲನ್ನ ಬೆರೆಸಿ ಊರಲ್ಲಿ ಎಲ್ರ ಮನೆ ಮುಂದೇನೂ ಹಾಗೆ ಚೆಲ್ ಬಿಡ್ತಾಳೆ. ಕತ್ಲಾದ್ಮೇಲೆ ಎಲ್ರು ಮಲಗಿದ ನಂತರ ಗಂಗಾ ಅವರ ಮನೆ ಮೇಲೆ ಹತ್ತಿ ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಟ್ಕೋತಾಳೆ. ಊರಲ್ಲಿ ಎಲ್ರ ಮನೆ ಮುಂದೆನೂ ಹುಷಾರಾಗಿ ನೋಡ್ತಾ ಇರ್ತಾಳೆ. ಇದೇನೂ ಗೊತ್ತಿಲ್ಲದೆ ಇರುವಂತ ಅದೃಶ್ಯ ರೂಪ ಕಳ್ತನಕ್ಕೆ ಅಂತ ಗಂಗಾ ಎದುರು ಮನೆಯಲ್ಲಿ ತಾಳಿ ಬಿಟ್ಟು ಕಾಲುಂಗ್ರನ ತಗೊಂಡು ಆ ಬಣ್ಣದ ನೀರ್ ಮೇಲೆ ಹೆಜ್ಜೆ ಇಡೋದ್ರಿಂದ ಅದು ನಡೀತಾ ಇದ್ದ ದಾರಿಯಲ್ಲಿ ಕಾಲಿನ ಮುದ್ರೆಗಳು ಕಾಣಿಸ್ತಾ ಇದ್ವು. ಗಂಗಾ ಆ ಕೆಂಪು ಬಣ್ಣದ ಹೆಜ್ಜೆಗಳನ್ನ ಒಂಚೂರು ಶಬ್ದ ಮಾಡದೆ ಹಾಗೆ ಅನುಸರಿಸ್ತಾ ಹಿಂದೆನೆ ಹೋಗ್ತಾ ಹೋಗ್ತಾ ಕಾಡಿನೊಳಗೆ ಹೋಗ್ಬಿಡ್ತಾಳೆ. ಆ ಗುರ್ತು ಯಾವುದು ಗುಹೆಯೊಳಗೆ ಹೋಗೋದನ್ನ ನೋಡ್ತಾಳೆ. ಆ ಗುಹೆಗೆ ಹೋಗುವಂತ ದಾರಿಯಲ್ಲಿ ಎರಡು ಪಕ್ಕ ಎರಡು ಅಸ್ಥಿ ಪಂಜರಗಳು, ಮಂತ್ರಿಸಿದ ಬುರುಡೆಗಳು, ಮೂಳೆಗಳಿಂದ ಮಾಡಿದಂತಹ ದ್ವಾರ ತುಂಬಾನೇ ಭಯಾನಕವಾಗಿತ್ತು. ಆದ್ರೂ ಸರಿ ಗಂಗಾ ಧೈರ್ಯ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋದ ಆ ಅದೃಶ್ಯ ಕಳ್ಳ ತಾಳಿನ ಅಲ್ಲಿ ರಾಶಿಗೆ ಇರುವಂತ ತಾಳಿ ಬೊಟ್ ಮೇಲೆ ಬಿಸಾಡ್ತಾನೆ. ಆಮೇಲೆ ಆ ಕಳ್ಳರಿಂದ ಕುಳ್ಳದೇವ ಹೊರಗಡೆ ಬಂದು ಒಂದು ಶೀಶೆ ಒಳಗಡೆ ಹೋಗ್ಬಿಡುತ್ತೆ. ಅದರೊಳಗಡೆಯಿಂದ ಕುಳ್ಳದೇವ ಬರ್ತಾ ಇದ್ದ ಹಾಗೇನೆ ಆ ಅದೃಶ್ಯ ರೂಪ ಹೋಗಿ ಮಾಮೂಲಿ ಸ್ಥಿತಿಗೆ ಬಂದಿದ್ ಕೂಡ್ಲೇ ಜ್ಞಾನ ತಪ್ಪೋಗಿ ಅಲ್ಲೇ ಬಿದ್ದೋಗ್ತಾನೆ. ಇದನ್ನೆಲ್ಲ ಆಶ್ಚರ್ಯವಾಗಿ ನೋಡ್ಕೊಂಡು ನಿಂತ್ಬಿಟ್ಲು ಗಂಗಾ. ಧೈರ್ಯ ಮಾಡಿಕೊಂಡು ಎರಡೆಜ್ಜೆ ಇಟ್ಟು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಪಂಜರ ಇತ್ತು. ಅಲ್ಲಿ ಅವಳ ಹಾಗೆ ಇದ್ದ ಇನ್ನೊಬ್ಬ ಹೆಣ್ಣನ್ನ ನೋಡಿ ಗಂಗಾ ಆಶ್ಚರ್ಯ ಪಡ್ತಾಳೆ. ಯಾಕೆಂದ್ರೆ ಆ ಹೆಣ್ಣು ಯಾರೋ ಅಲ್ಲ, ಅವಳ ಅಕ್ಕ ಮಂಗ. ಗಂಗಾ, ನೀನಿಲ್ಲಿಗೆ ಹೇಗೆ ಬಂದೆ ಹೇಳು? ಇದು ತುಂಬಾ ಅಪಾಯದ ಜಾಗ, ಇಲ್ಲಿದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು, ಈಗ್ಲೇ ಇಲ್ಲಿಂದ ಹೊರಟೋಗು. ಅಕ್ಕ, ನೀನ್ ಹೇಗಿದ್ಯಾ? ನಿನ್ನ ಯಾರು ಇಲ್ಲಿ ಬಂದಿ ಮಾಡಿದ್ದು? ಇಲ್ಲಿ ಏನ್ ನಡೀತಾ ಇದೆ? ನನ್ಗೇನು ಅರ್ಥ ಆಗ್ತಿಲ್ಲ. ಗಂಗಾ, ನಾವು ಅವಳಿ ಜವಳಿ ಮಕ್ಕಳು. ಅಮ್ಮ, ನಮ್ಗೆ ಒಂದೇ ರೀತಿ ಬಟ್ಟೆ ಹಾಕ್ಸಿ ನಮ್ಮನ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದ್ಲು. ಒಂದಿನ ನಾವು ಹೊರಗಡೆ ಆಟ ಆಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದನೋ ಒಬ್ಬ ಮಾಟಗಾತಿ ಬಂದು ನಿನ್ನ ಎತ್ಕೊಂಡು ಹೋಗ್ತಾ ಇರುವಾಗ ನಾನು ಅವಳ ಮೇಲೆ ಕಲ್ಲುಗಳು ಎಲ್ಲ ಬಿಸಾಡಿ ನಿನ್ನ ಕಾಪಾಡೋಣ ಅನ್ಕೊಂಡೆ. ಆದ್ರೆ ಅದು ನಿನ್ನ ಬಿಟ್ಟು ನನ್ನನ್ನ ಎತ್ಕೊಂಡು ಹೋಗ್ಬಿಡ್ತು. ಆ ಮಾಟಗಾತಿ ಹೆಸರು ವಜ್ರಕೇತಿಕ. ವಜ್ರಕೇತಿಕ 16 ವರ್ಷದಿಂದ ಸತ್ತಿರೋ ಮೂಷಿಕೆಗೆ ತಂತ್ರ ಮಾಡ್ತಿದ್ದಾಳೆ. ಸತ್ತಿರೋ ಅವಳ ಮಗನ್ನ ಬದುಕಿಸ್ಕೊಳ್ಳೋಕೋಸ್ಕರ ಇಷ್ಟು ದಿನ ಕಠೋರ ದೀಕ್ಷೆ ಮಾಡ್ತಾ ಜಪದಲ್ಲಿದ್ದಾಳೆ. ಇನ್ನೊಂದು 3 ದಿನದಲ್ಲಿ ಅವಳು ಮಾಡ್ತಿರೋ ಮೃತ ಮೂಷಿಕ ತಂತ್ರ ಮುಗಿಯತ್ತೆ. ಆ ದಿನ ಸತ್ತಿರೋ ಮಗ ತುಂಬಾ ತೂಕ ಇರೋ ಬಂಗಾರದಿಂದ ಮಗನ ವಿಗ್ರಹ ಮಾಡ್ಬೇಕು. ಅದು ಕೂಡ ತಾಳಿಬುಟ್ಟಿನ ಬಂಗಾರದಿಂದ ಮಾಡಿರುವ ಮಗನ ಶರೀರ, ಕೂದ್ಲು, ಹಲ್ಲು, ಉಗುರುಗೋಸ್ಕರ ಕಾಲುಂಗರದಿಂದ ಮಾಡಿರೋ ಬೆಳ್ಳಿಯಿಂದ ತಯಾರು ಮಾಡ್ಬೇಕು. ಆ ಸಮಯದಲ್ಲಿ ಮೃತ ಮೂಷಿಕಾಗೆ ನನ್ನನ್ನ ಬಲಿ ಕೊಟ್ಬಿಟ್ರೆ ಅವಳ ಮಗನಿಗೆ ಪ್ರಾಣ ಬರುತ್ತೆ. ಅದಕ್ಕೆ ಅದೃಶ್ಯ ರೂಪದಲ್ಲಿ ಮಲಗಿರೋರ್ ಕೊರಳಲ್ಲಿ ಮಂಗಳಸೂತ್ರ, ಕಾಲಲ್ಲಿ ಕಾಲುಂಗ್ರ ತೆಗೆದು ತಗೊಂಬಂದು ಇಲ್ಲಿ ರಾಶಿ ಹಾಕ್ತಿದ್ದಾಳೆ. ಅಮ್ಮನ ಜ್ಞಾಪಕಾರ್ಥವಾಗಿ ಇಟ್ಕೊಂಡಿದ್ದ ತಾಳಿನೂ ಕೂಡ ತಗೊಂಡ್ ಬಂದ್ಬಿಟ್ಟ ಆ ಅದೃಶ್ಯ ಕಳ್ಳ. ಜ್ಞಾಪಕಾರ್ಥನ? ಅದೇನೋ, ಅಮ್ಮಂಗೇನಾಯ್ತು? ನೀನ್ ಕಾಣ್ದೆ ಹೋದ್ಮೇಲೆ ಅಮ್ಮ ನಿನ್ನೇ ನೆನ್ಸ್ಕೊಂಡು ಮಂಚ ಹಿಡ್ದು ಸತ್ತೋಗ್ಬಿಟ್ಲು. ಅಮ್ಮ ಸತ್ತೋಗಿರೋಂತ ವಿಷಯ ಕೇಳಿ ಮಂಗ ತುಂಬಾ ಬೇಜಾರಾದ್ಲು. ಗಂಗಾ ಅಕ್ಕನ ಬಿಡಿಸ್ಬೇಕು ಅನ್ಕೊಂಡ್ಲು. ಆದ್ರೆ ಬೇಡ ಗಂಗಾ, ನೀನ್ ನನ್ನ ಕಾಪಾಡೋ ಪ್ರಯತ್ನ ಮಾಡ್ಬೇಡ. ಹಾಗ್ ಮಾಡಿದ್ರೆ ನೀನು ಇಲ್ಲೇ ಬಂದೇ ಆಗ್ಬಿಡ್ತೀಯ. ಯಾಕೆ ಅಂದ್ರೆ ನನಗೆ ಕಾವಲಾಗಿರುವಂತ ಈ ರಾತಿ ರಾಕಾಸಿ ಪಕ್ಷಿ ಹಗಲು ಹೊತ್ತು ನನ್ ಜೀವಂತವಾಗಿರ್ಲಿ ಅಂತಾನೆ ಹಣ್ಣು ಹಂಪ್ಲುಗಳನ್ನ ತಂದ್ಕೊಟ್ಟು ಕತ್ಲಾಗ್ತಿದ್ದ ಹಾಗೆ ಕಲ್ಲಿನ ಶಿಲೆಯಾಗಿ ಬದಲಾಗ್ಬಿಡತ್ತೆ. ನಾನೀ ಗುಹೆ ದಾಟಿದ ಮರುಕ್ಷಣ ಹೋಗಿ ಬೆಟ್ಟದ ಮೇಲೆ ಜಪ ಮಾಡ್ತಿರೋ ಮಾಟಗಾತಿಗೆ ಮಂಗ ಓಡೋಗಿದ್ದಾಳೆ ಅಂತ ಹೇಳ್ಬಿಡತ್ತೆ. ಆ ರಾತಿ ಪಕ್ಷಿ ಮಾತಾಡತ್ತಾ? ಹಾ, ಪಕ್ಷಿಗೆ ಮಂಗ ಓಡೋಗಿದ್ದಾಳೆ ಅಂತ ಹೇಳೋದ್ ಮಾತ್ರನೇ ಗೊತ್ತು. ಶಿಲೆ ಆಗಿರೋದು ಕಾವಲ್ ಕಾಯ್ತಾನೆ ಇರುತ್ತೆ. ಹಾಗಾದ್ರೆ ಸರಿ, ನನ್ನ ಹತ್ರ ಒಂದು ಉಪಾಯ ಇದೆ ಅಕ್ಕ.
ಏನದು, ನೀನು ನನ್ ಸ್ಥಾನದಲ್ಲಿ ಇದ್ಕೊಂಡು ಅಪ್ಪನ್ಗೆ ನಡೆದಿದ್ದನ್ನೆಲ್ಲ ಹೇಳಿ ನನ್ನನ್ನ ಬಿಡಿಸೋದಕ್ಕೆ ಯಾರನ್ನಾದ್ರೂ ಸಹಾಯಕ್ಕೆ ಕರ್ಕೊಂಡ್ ಬಾ. ಈ ಪಕ್ಷಿ ಆ ಮಾಟಗತಿಗೆ ಹೇಳ್ದೆ ನಿನ್ ಸ್ಥಾನದಲ್ಲಿ ನಾನಿರ್ತೀನಿ, ಸರಿನಾ? ಸರಿ, ಆದ್ರೆ ನಾನ್ಯಾಕೆ ಹೋಗ್ಬೇಕು? ನೀನೇ ಹೋಗು ಗಂಗಾ, ನನ್ನನ್ ಕಾಪಾಡಕ್ಕೆ ನೀನ್ ಬಲಿಯಾದೆ. ಹೀಗಾದ್ರೂ ನಿನ್ ಋಣ ತೀರಿಸ್ಕೊಳ್ತೀನಿ ಮಂಗ, ಈಗ ತಡ ಮಾಡ್ಬೇಡ, ಹೋಗು. ಸರಿ ಗಂಗಾ, ಮತ್ತೆ ನಮ್ ಮನೆಗೆ ಹೇಗ್ ಹೋಗ್ಬೇಕು? ಗುಹೆಯಿಂದ ಹೊರಗಡೆ ಹೋಗಿದ ತಕ್ಷಣ ನಿನಗೆ ಕೆಂಪು ಹೆಜ್ಜೆಗಳು ಕಾಣಿಸ್ತವೆ, ಅದನ್ನೇ ಅನುಸರಿಸ್ಕೊಂಡು ಹೋದ್ರೆ ನಮ್ ಹಳ್ಳಿ ಸಿಗ್ಬಿಡತ್ತೆ. ಅದರಲ್ಲಿ ಬಲಗಡೆ 8ನೇ ಮನೆ ನಮ್ದು. ನಮ್ ಮನೆ ನನಗ್ ಗೊತ್ತಿದೆ. ಇನ್ನ ಜನ್ಮದಲ್ಲಿ ಅಪ್ಪನ ನಿನ್ನ ನೋಡಕ್ಕಾಗಲ್ಲ ಅನ್ಕೊಂಡೆ. ಅಕ್ಕ, ಈ ಕಳ್ಳ ಯಾರು? ಏನೋ ನನಗೂ ಗೊತ್ತಿಲ್ಲಮ್ಮ. ಸರಿಯಾಗಿ ಒಂದ್ ತಿಂಗಳ ಹಿಂದೆ ವಜ್ರಕೇತಿಕ ಅವಳ ಜೊತೆ ಇವನ್ನ ಕರ್ಕೊಂಡ್ ಬಂದಿದ್ಲು. ಅವನು ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಿರ್ತಾನೆ. ರಾತ್ರಿ ಕುಳ್ಳದೇವ ಅವನ ಆಹ್ವಾನೆ ಮಾಡಿ ತಾಳಿ ಬೊಟ್ನ ಕದಿಯಕ್ಕೆ ಅದೃಶ್ಯ ರೂಪದಲ್ಲಿ ಕರ್ಕೊಂಡು ಹೋಗುತ್ತೆ. ಸರಿ ಗಂಗಾ, ನೀನ್ ಇಲ್ಲೇ ಇರು, ನಾನು ಹೋಗಿ ಅಪ್ಪಂಗೆ ಹೇಳಿ ಸಹಾಯಕ್ಕೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀನಿ. ಹಾಗೆ ಹೇಳಿ ಗುಹೆಯಿಂದ ಹೊರಗ್ ಬಂದು ಕಾಲಿನ ಹೆಜ್ಜೆಗಳನ್ನ ಅನುಸರಿಸ್ತಾ ಕಾಡಿನ ಮಾರ್ಗದಲ್ಲಿ ಮಂಗ ಹೋಗ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಜೋರು ಮಳೆ. ಬೇಗ ಒಂದ್ ಮರದ ಕೆಳಗೆ ಹೋಗಿ ನಿಂತ್ಕೋತಾಳೆ. ಮಳೆ ನಿಂತ ಮೇಲೆ ನೋಡಿದ್ರೆ ಕೆಂಪು ಹೆಜ್ಜೆ ಗುರುತುಗಳೆಲ್ಲ ಮಳೆ ನೀರಿಂದ ಮುಂದಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆದ್ರೆ ಹಿಂದೆ ಗುಹೆಗೆ ಹೋಗೋಣ ಅಂದ್ರೆ ಬಂದ ದಾರಿ ಕೂಡ ನೆನಪಿಲ್ಲ, ಮುಂದಕ್ಕೆ ಹೋಗೋಣ ಅಂದ್ರೆ ಹೆಜ್ಜೆ ಗುರುತುಗಳಿರ್ಲಿಲ್ಲ. ಹೇಗ್ ಹೋಗೋದು ಗೊತ್ತಾಗದೆ ಮಂಗ ದಾರಿ ತಪ್ಪಿ ಆ ಕಾಡಲ್ಲೇ ತಿರುಗ್ತಾ ಇರ್ತಾಳೆ. ಗೋಪಾಲರಾವ್ ಗಂಗಾ ಕಾಣ್ತಿಲ್ಲ ಅನ್ನೋ ದುಃಖದಲ್ಲಿ ತುಂಬಾ ಬೇಜಾರಾಗಿ ಅಳ್ತಿರ್ತಾನೆ. ಆಗ ಮದಿರ ಗ್ರಾಮದಿಂದ ಬಂದಿರುವಂತ ಅವನ ಚಿಕ್ಕ ವಯಸ್ಸಿನ ಸ್ನೇಹಿತ ಸೂರಿ ಗೋಪಾಲರಾವ್ನ ಏನಾಯ್ತು ಅಂತ ಕೇಳಿ ವಿಷಯ ತಿಳ್ಕೊಳ್ತಾನೆ. ನನ್ ಮಗಳು ಗಂಗಾ ನಿನ್ನ ರಾತ್ರಿಯಿಂದ ಕಾಣ್ತಾ ಇಲ್ಲ. ನೀನೇನೋ ಭಯಪಡ ಗೋಪಾಲರಾವ್, ಈ ಸಮಯದಲ್ಲಿ ಸಹಾಯ ಮಾಡೋರು ನಮ್ಗೊಬ್ರು ಇದ್ದಾರೆ, ಅವರೇ ಮಾಂತ್ರಿಕ ಅಜ್ಜಿ. ಹಾಗೇಳಿ ಗೋಪಾಲರಾವ್ ಮತ್ತೆ ಸೂರಿ ಇಬ್ರು ಒಟ್ಟಿಗೆ ಮದಿರಾಗ ಹೋಗಿ ಮಾಂತ್ರಿಕ ಅಜ್ಜಿನ ಭೇಟಿ ಮಾಡಿ ಎಲ್ಲ ಹೇಳಿ ಕಾಬ್ರಜಮಾಂಜು ಅಜ್ಜಿ ಮಂತ್ರ ಓದಿ ಅಂಜನಿ ರಂಗೋಲಿ ಹಾಕಿ ಅದರಲ್ಲಿ ಗಂಗಾ ಹಾಕಿರೋ ಬಟ್ಟೆ ಇಟ್ಟು ನೋಡಿದ್ರೆ ಗಂಗೆ ಒಂದು ಗುಹೆಯಲ್ಲಿ ಪಂಜರವಾಗಿ ಕಾಣ್ತಾಳೆ. ಗಂಗಾ ಕಷ್ಟದಲ್ಲಿದ್ದಾಳೆ, ಈಗ್ಲೇ ಹೋಗೋಣ ಬನ್ನಿ, ಇಲ್ಲ ಅಂದ್ರೆ ಅವಳ ಪ್ರಾಣಕ್ಕೆ ಕಷ್ಟ. ಆದ್ರೆ ಅದಕ್ಕೂ ಮುಂಚೆ ನಾವು ನಿಮ್ಮ ಊರು ಸುಭದ್ರಪುರಕ್ಕೆ ಹೋಗ್ಬೇಕು. ನನಗೇನೋ ನಿಮ್ಮ ಊರಲ್ಲಿ ನಡೆಯೋ ಅಂತ ಕಳ್ತನಗಳಿಗೆ ಗಂಗಾ ಪಂಜರದಲ್ಲಿ ಇರೋದಕ್ಕೆ ಕಾರಣ ಏನೋ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಎಲ್ರೂ ಸೇರಿ ಸುಭದ್ರಪುರ ಗ್ರಾಮಕ್ಕೆ ಹೋಗ್ಬಿಡ್ತಾರೆ. ಕುಳ್ಳದೇವ ಎಲ್ಲಿದ್ಯಾ ಬಾ ನನ್ ಮುಂದೆ. ಗಾಬ್ರಜಮಾಂಜು ಹಾಗೆ ಮಂತ್ರ ಹೇಳ್ತಾ ಪುಟ್ಟದೇವನ ಕರೆಯೋವಾಗ ಪುಟ್ಟದೇವ ಗಾಳಿಯಲ್ಲಿ ಸರ್ ಅಂತ ಹಾರ್ಕೊಂಡು ಅಜ್ಜಿ ಮುಂದೆ ಬರುತ್ತೆ. ಪುಟ್ಟದೇವ ನೀನು ಗಾಳಿಯಲ್ಲಿ ಹಾರ್ಕೊಂಡು ಕಾವಲ್ಕಾಯಿ, ಹುಷಾರು. ಹೇಗಾದ್ರೂ ಅವನನ್ನ ಇವತ್ತು ಹಿಡಿಲೇಬೇಕು. ಇವತ್ತು ಅವನ ಮೂಲಕ ಗಂಗಾ ಎಲ್ಲಿದ್ದಾಳೋ ತಿಳ್ಕೊಳ್ಳಿಲ್ಲ ಅಂದ್ರೆ ಗಂಗನ್ನ ನಾವು ಕಾಪಾಡಕ್ಕಾಗಲ್ಲ. ಸರಿ ಅಜ್ಜಿ, ನಾನು ಏನು ಅಂತ ತೋರಿಸ್ತೀನಿ. ಊರ್ ಮೇಲೆ ಗಾಳಿಯಲ್ಲಿ ಪುಟ್ಟದೇವ, ಊರಲ್ಲಿ ಅಜ್ಜಿ ತಿರುಗ್ತಾ ಕಾವಲ್ ಕಾಯ್ತಾ ಅದೃಶ್ಯ ಕಳ್ಳಂಗೋಸ್ಕರ ಕಾಯ್ತಾ ಇದ್ರು. ಕಳ್ಳ ಬಂದ, ಅವನು ತಾಳಿ ಬೊಟ್ನ ಕಿತ್ಕೊಂಡು ಹೋಗ್ತಾ ಇರುವಾಗ ಗಾಳಿಯಲ್ಲಿರೋ ಪುಟ್ಟದೇವ ನೋಡ್ಬಿಡತ್ತೆ. ಅಜ್ಜಿ ಅಲ್ಲಿ ನೋಡು, ಗಾಳಿಯಲ್ಲಿ ತಾಳಿ ಹೋಗ್ತಾ ಇದೆ, ಹಿಡ್ಕೋ. ಗಾಬ್ರಜಮಾಂಜು ಅಜ್ಜಿ ಮಂತ್ರ ಓದಿ ಅವಳ ಮಂತ್ರದಂಡನ ಬಿಸಾಡ್ ಕೂಡ್ಲೆ ಅದರಿಂದ ಬೆಂಕಿ ಬಂದು ಅದೃಶ್ಯವಾಗಿರೋನ್ ಮೇಲೆ ಅದು ತಗ್ಲಿ ಅವನೊಳಗಡೆ ಇದ್ದಂತ ದೆವ್ವ ಬಹಳ ವೇಗದಲ್ಲಿ ಕಾಡಿನ ಕಡೆ ಹಾರೋಗುತ್ತೆ. ಅಜ್ಜಿ ಆ ದೆವ್ವ ನಮ್ಮ ಬೆಕ್ಕಿನ ದೆವ್ವದ ಹಾಗೆ ಇದೆ ಅಜ್ಜಿ. ಹೌದು, ನಾನು ಅದೇ ಅನ್ಕೊಂಡೆ. ಇರು, ಇವಾಗ್ಲೇ ಅದನ್ನ ಕರಿತೀನಿ. ಗಾಬ್ರಜಮಾಂಜು ಎಷ್ಟೇ ಸತಿ ಅಜ್ಜಿ ಮಂತ್ರ ಹೇಳಿ ಅವರ ಬೇತಾಳ ಶಕ್ತಿಯಿಂದ ಕರೆದ್ರು ಕುಳ್ಳದೇವ ಬರ್ಲಿಲ್ಲ. ಇವನ್ಗೇನು ಗೊತ್ತಿಲ್ವೋ, ಅವನನ್ನ ಇವರೆಲ್ಲ ಬಳಸ್ಕೊಂಡು ಇದೆಲ್ಲ ಯಾಕೆ ಮಾಡ್ತಿದ್ದಾರೋ. ಮಂಗ ಎಲ್ಲಿದ್ದಾಳೋ ಗೊತ್ತಾಗ್ಬೇಕು ಅಂದ್ರೆ ಇವ್ರ ಒಳಗಡೆ ಇರುವಂತ ದೆವ್ವನ ಹಿಡ್ಕೋಬೇಕು, ನಡಿ. ಆಗ ಹೇಳಿ ಅದೃಶ್ಯ ಕಳ್ಳನ ಅಲ್ಲೇ ಬಿಟ್ಟು ಅಜ್ಜಿ ಪುಟ್ಟದೇವ ಇಬ್ರು ಸೇರಿ
ಕಾಡಿನೊಳಗೆ ಹೋಗಿ ಅಜ್ಜಿ ಮಂತ್ರ ಹೇಳಿ ತುನಕ ಸವಾರಿ ಪ್ರೇತನ ಕರೆಸಿ ಗಬ್ರಜಮಾಂಜು, ನೀನು ಈ ಕಾಡಲ್ಲಿ ಅಚ್ಚು ನಮ್ಮ ಪುಟ್ಟ ದೇವದ ಹಾಗೆ ಇರುವಂತ ಒಬ್ಬ ಮಾಚುನ ಹುಡುಕೋ, ಅದು ಈಗಲೇ ಈ ಕಡೆ ಹೋಯ್ತು. ಸುನಕ ಸವಾರಿ ಪ್ರೇತ ಬೆಂಕಿ ವೇಗದಲ್ಲಿ ಕುಳ್ಳದೇವ ಎಲ್ಲಿದೆಯೋ ಹುಡುಕೊಂಡು ವಾಸನೆಯಿಂದ ಕಂಡಿಡ್ದು ಅಜ್ಜಿಗೆ ಆ ದಾರಿ ತೋರಿಸ್ಬಿಡತ್ತೆ. ಅಲ್ಲಿ ಸುಭದ್ರಪುರದಲ್ಲಿ ಜಮೀನ್ದಾರರು ಕಳ್ಳನ್ನ ಊರಿನ ಮಧ್ಯದಲ್ಲಿ ನೇಣಾಕ್ಬೇಕು ಅಂತ ಆಜ್ಞಾಪನೆ ಮಾಡ್ತಾರೆ. ಪಾಪ ಆ ಕಳ್ಳನಿಗೆ ಏನೂ ನೆನಪಿಲ್ಲ, ಅವನಿಗೆ ಹೆಸರು ಕೂಡ ನೆನಪಿಲ್ಲ. ಮಾಂತ್ರಿಕ ಅಜ್ಜಿ ಮಂತ್ರ ಹೇಳಿ ಪಂಜರದಲ್ಲಿದ್ದ ಗಂಗನ ಬಿಡಿಸ್ತಾಳೆ. ಕುಳ್ಳದೇವನು ಕೂಡ ಶೀಶೆಯಿಂದ ಹೊರತೆಗೆಸಿ ಎಲ್ಲರೂ ಹೋಗ್ತಾರೆ. ಕುಳ್ಳದೇವ ಪುಟ್ಟದೇವ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಿರುವಾಗ ಅವ್ರಿಗೆ ಕಾಡಲ್ಲಿ ಜ್ಞಾನ ತಪ್ಪಿರೋ ಮಂಗ ಕಾಣ್ತಾಳೆ. ಅಜ್ಜಿ, ಅಲ್ಲಿ ಯಾರೋ ಹೆಣ್ಣು ನೋಡೋದಕ್ಕೆ ಗಂಗಳ ಹಾಗೆ ಇದ್ದಾಳೆ. ಏನೋ ನೀನು ಹೇಳೋದು ಪುಟ್ಟದೇವ, ಸರಿಯಾಗಿ ನೋಡಿದ್ಯಾ? ಯಾರತ್ರ ಮಾತಾಡ್ತಿದ್ಯಾ ಅಜ್ಜಿ? ಪುಟ್ಟದೇವದ ಹತ್ರ. ಅವನ್ ನಿನಗೆ ಕಾಣಲ್ಲ ಬಿಡು, ನಿನ್ನ ಹಾಗೆ ಇನ್ನೊಬ್ಬಳನ್ನ ನೋಡಿದ್ನಂತೆ. ಹಾ, ಅವಳು ನಮ್ಮ ಅಕ್ಕ ಮಂಗ ಆಗಿರ್ತಾಳೆ. ಆಮೇಲೆ ಎಲ್ರು ಆ ಕಡೆ ಹೋಗಿ ಜ್ಞಾನ ತಪ್ಪಿರೋ ಮಂಗನ ಅವ್ರ ಜೊತೆ ಊರ್ ಕಡೆ ಕರ್ಕೊಂಡು ಹೋದ್ರು. ದಾರಿಯಲ್ಲಿ ಪುಟ್ಟದೇವ ಆ ಅದೃಶ್ಯ ದೇವ ಯಾರು, ಏನು, ಯಾರು ಇದನ್ನೆಲ್ಲ ಮಾಡ್ತಿರೋದು ಅಜ್ಜಿಗೆ ವಿವರವಾಗಿ ಹೇಳಿದ್ರು. ಅಲ್ಲಿ ಗುಹೆಯಲ್ಲಿ ರಾತಿ ಪಕ್ಷಿ ಮಂಗಸ್ಥಾನದಲ್ಲಿದ್ದ ಗಂಗಾ ಗುಹೆ ದಾಟಿ ಹೋಗೋಷ್ಟರಲ್ಲಿ ಪ್ರಾಣ ಬರೆಸ್ಕೊಂಡು ಹಾರಕೊಂಡು ವಜ್ರಕೇತಿ ಇದ್ದ ಜಾಗಕ್ಕೆ ಹೋಗಿ ಮಂಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಮಂಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಮಂಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಧೈರ್ಯ ನನ್ನಿಂದ ಅವಳನ್ನ ಬಿಡಿಸ್ಕೊಂಡು ಹೋದವ್ರನ್ನ, ತಪ್ಪಿಸ್ಕೊಂಡು ಹೋಗಿರೋ ಮಂಗನ ಇಬ್ಬರನ್ನು ಸಾಯಿಸ್ತೀನಿ. ಏ ಪಕ್ಷಿ, ನೀನಿ ಬಂಗಾರ ಮಗುಗೆ ಕಾವಲಾಗಿರು, ನಾನು ಹೋಗಿ ಅವ್ರನ್ನ ಅಂತ್ಯ ಮಾಡ್ತೀನಿ. ಹಾಗೆ ಹೇಳಿ ವಜ್ರಕೇತಿಕ ಆ ರಾತಿ ಪಕ್ಷಿನ ಬಂಗಾರದ ಮಗುಗೆ ಕಾವಲಾಗಿ ಇಟ್ಟು ಮಾಂತ್ರಿಕ ಅಜ್ಜಿ ಹತ್ರ ಬಂದು, ನಿನಗೆಷ್ಟು ಧೈರ್ಯನೇ ಮುದುಕಿ, ನನ್ನ ದೀಕ್ಷೆನ ಭಗ್ನ ಮಾಡಿದೆ, ಇವತ್ತು ನಿನ್ನ ಅಂತ್ಯ ನನ್ನ ಕೈಯಲ್ಲೇ, ಬರ್ಕೋ. ನನ್ನನ್ನ ಅಂತ್ಯ ಮಾಡಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ರು, ಆದ್ರೆ ಅವರೇ ಅಂತ್ಯ ಆಗ್ಬಿಟ್ರು. ಒಳ್ಳೆದ್ರ ಮೇಲೆ ಕೆಟ್ಟದ್ದು ಯಾವತ್ತು ಗೆಲ್ಲಿಲ್ವೇ ಚಾಂಡಾಲಿ. ಅಜ್ಜಿಗೆ ವಜ್ರಕೇತಿಕಾಗೆ ಜೋರ್ ಜೋರಾಗಿ ಮಂತ್ರ ಯುದ್ಧ ನಡೆಯುತ್ತೆ. ಮಾಂತ್ರಿಕ ಅಜ್ಜಿ ಮಂತ್ರಗಳನ್ನ ಹೇಳಿ ಅವಳ ಮಂತ್ರದಂಡನ ಮೇಲೆ ಕೆತ್ತಿ ವಜ್ರಕೇತಿಕ ಮೇಲೆ ದಾಳಿ ಮಾಡುತ್ತೆ. ವಜ್ರಕೇತಿಕ ಅಜ್ಜಿ ಮೇಲೆ ಪ್ರೇತಗಳನ್ನ ಬಿಡ್ತಾಳೆ. ಅಜ್ಜಿ ಅವಳ ಮಂತ್ರದಂಡದಿಂದ ಆ ಎಲ್ಲ ಪ್ರೇತಗಳನ್ನ ಭಸ್ಮ ಮಾಡಿಬಿಡ್ತಾಳೆ. ಅಜ್ಜಿ ಶಕ್ತಿನ ತಡ್ಕೊಳ್ದೆ ವಜ್ರಕೇತಿಕ ಅಲ್ಲಿಂದ ಓಡೋಗೋಕೋದ್ಲು. ಆದ್ರೆ ಅಜ್ಜಿ ಅವಳನ್ನ ಗಾಳಿಯಲ್ಲೇ ಬಂದಿ ಮಾಡಿ ಭಸ್ಮ ಮಾಡಿ ಸಾಯಿಸ್ಬಿಡ್ತಾಳೆ. ಅಲ್ಲಿ ಊರಿನ ಮಧ್ಯಭಾಗದಲ್ಲಿ ಕಳ್ಳನ್ನ ಗಲ್ಲಿಗೇರಿಸುವಾಗ ಅಜ್ಜಿ ಬಂದು ಚಾಕು ಬಿಸಾಕಿ ಅಗ್ಗ ಕತ್ತರಿಸಿ ಅವನನ್ನ ಕಾಪಾಡಿದ್ಲು. ನೋಡಿ, ನೀವೆಲ್ರು ಅನ್ಕೊಂಡಿರೋ ಹಾಗೆ ಇವನು ಬೇಕು ಅಂತ ಕಳ್ತನನ ಮಾಡ್ತಿರ್ಲಿಲ್ಲ. ಇವನ ಹೆಸರು ವಿಜಯ್. ಮರ ಕತ್ತರಿಸಿ ಅದನ್ನ ಹಳ್ಳಿಗಳಲ್ಲಿ ಮಾರಾಟ ಮಾಡಿ ಜೀವನ ಮಾಡ್ತಿದ್ದ ಮಾಮೂಲಿ ವ್ಯಕ್ತಿ. ಒಂದಿನ ಅಡವಿಯಲ್ಲಿ ಕಟ್ಟಿಗೆಗಳನ್ನ ಕತ್ತರಿಸ್ತಿದ್ದ ಇವನನ್ನ ವಜ್ರಕೇತಿಕ ಅನ್ನೋ ಮಾಟಗಾತಿ ಎತ್ಕೊಂಡೋಗಿ ಕಳ್ತನಗಳಿಗೆ ಉಪಯೋಗಿಸ್ಕೊಂಡ್ಲು. ಅವಳು ಕುಳ್ಳದೇವನ ಅವಳ ಮಂತ್ರಶಕ್ತಿಯಿಂದ ವಶಪಡಿಸ್ಕೊಂಡು ಅವಳು ಹೇಳೋ ಹಾಗೆ ಕೇಳೋ ಬೊಂಬೆ ಆಗಿ ಮಾಡ್ಕೊಂಡ್ಬಿಟ್ಲು. ಕುಳ್ಳದೇವನ ಆತ್ಮನ ವಿಜಯ ಒಳಗಡೆ ಕಳಿಸಿ ವಿಜಯ್ಗೆ ಅದೃಶ್ಯ ರೂಪ ಬರೋ ಹಾಗೆ ಮಾಡಿದ್ಲು. ಮಾಟಗಾತಿ ವಶದಲ್ಲಿರೋ ವಿಜಯ್ ತಾಳಿ ಕಾಲುಂಗ್ರ ಕಳ್ತನ ಮಾಡ್ತಿದ್ದ. ಚಿಕ್ಕ ವಯಸ್ಸಲ್ಲಿ ಈ ಮಂಗನ್ನ ಕರ್ಕೊಂಡು ಹೋಗಿದ್ದು ಕೂಡ ಈ ಮಾಟಗಾತಿನೇ. ಪಾಪ ವಿಜಯ್ಗೂ ಕುಳ್ಳದೇವಕ್ಕೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಮಾಟಗಾತಿ ಇವನ್ ಮೇಲೆ ಮಾಡಿರೋ ತಂತ್ರ ಪ್ರಯೋಗದಿಂದ ಇವನ್ಗೆ ಏನು ನೆನಪೇ ಇಲ್ಲ. ಅಜ್ಜಿ ಅವಳ ಮಂತ್ರದಂಡನ ಅವನ ತಲೆ ಮೇಲೆ ಇಟ್ಟು ನಿಧಾನಕ್ಕೆ ಹೊಡಿತಾಳೆ. ಆಗ ಅವನಿಗೆ ಹಿಂದಿಂದೆಲ್ಲ ನೆನಪಾಗುತ್ತೆ. ಗಂಗಾ, ಮಂಗ, ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇಲ್ಲ, ನಂಗೆ ತುಂಬಾ ಸಂತೋಷವಾಗ್ತಾ ಇದೆ. ಇನ್ನು 5 ಕೆಜಿಯ ಬಂಗಾರದ ಮಗು ವಜ್ರಕೇತಿಕ ಗುಹೆಯಲ್ಲೇ ಇದೆ. ನಾನು ಹೋಗ್ತಿದ್ದೀನಿ ಆ ಬಂಗಾರ ತರೋದಕ್ಕೆ, ನನ್ನ ಜೊತೆ ಯಾರಾದರೂ ಬರ್ತೀರಾ?